ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀ ನಳಿನ್ ಕುಮಾರ್ ಕಟೀಲ್ ಸರ್ ಅವರೇ, ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಅಧ್ಯಕ್ಷರಾದ ಶ್ರೀ ಶಂಕಪ್ಪ ಅವರೇ, ಪಕ್ಷದಲ್ಲಿ ಬಂದಿರುವಂತಹ ಪಕ್ಷದ ಹಿರಿಯ ನಾಯಕರೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ಇವತ್ತು ಬಹಳ ಸಂತೋಷದ ದಿನ. ನನ್ನ ಜೀವನದಲ್ಲಿ ಮರಳಿ ಮತ್ತೆ ಸನಾತನ ಧರ್ಮಕ್ಕೆ ಸೇರಿರುವಂಥ ಪಕ್ಷಕ್ಕೆ ಹಾಗೂ ರಾಷ್ಟ್ರೀಯತೆ ನ್ಯಾಷನಲಿಸಮ್ಗೆ ಒಂದು ರೀತಿಯಾಗಿ ಡೀಪಾಗಿ ಇರುವಂಥ ಪಕ್ಷಕ್ಕೆ ನಾನು ಸೇರ್ಪಡೆ ಆಗಿರೋದಕ್ಕೆ ನನಗೆ ಬಹಳ ಒಂದು ರೀತಿಯ ಒಂದು ತಂದಿದೆ. ಯಾಕೆಂದರೆ ನಾನು ಬಾಲ್ಯಕಾಲದಿಂದಲೇ ಈ ನ್ಯಾಷನಲಿಸಮ್ ಇರಲಿ, ಸನಾತನ ಧರ್ಮ ಇರಲಿ, ರಾಷ್ಟ್ರೀಯತೆ ಇರಲಿ, ಇದರ ಬಗ್ಗೆ ನಾನು ಬದ್ಧವಾಗಿದ್ದು ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಕೆಲ ಕಾಲ ಏನೋ ಒಂದು ಉತ್ಸಾಹದಿಂದ ಮಾಡಬೇಕು ಅಂತ ಆಸೆ ಇತ್ತು. ಆದರೆ ಆ ಪಕ್ಷದಲ್ಲಿ, ಆಮ್ ಆದ್ಮಿ ಪಕ್ಷದಲ್ಲಿ ಒಂದು ವರ್ಷ ಇದ್ದು ಕೂಡ ಪಕ್ಷ ಕರ್ನಾಟಕದಲ್ಲಿ ಬೆಳೆಯೋಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಭಾಳಷ್ಟು ಪ್ರಯತ್ನ ಮಾಡಿದೆ ಅಲ್ಲಿಗೆ, ಮತ್ತು ಅವರ ಮೆಥಡ್ ಆಫ್ ವರ್ಕಿಂಗಲ್ಲಿ ಕೂಡ ಒಂದು ಪ್ರೋಗ್ರೆಸ್ ಕಂಡಿಲ್ಲ, ಅದಕ್ಕೆ ಭಾಳ ಪ್ರಯತ್ನ ಮಾಡಿದ್ರು. ಸೊ ಅದರಿಂದನೇ ನನಗೆ ಈಗಾಗಲೇ 58 ವರ್ಷ ಆಗಿದೆ. ಸೊ ಅದರಿಂದ ಇನ್ನು ಹಾಳು ಮಾಡದೆ ಒಂದು ಪಕ್ಷಕ್ಕೆ ಸೇರಿ ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರು, ಮತ್ತು ಶ್ರೀಮಾನ್ ಅಮಿತ್ ಶಾ, ಮತ್ತು ಶ್ರೀ ಬಿ ಎಲ್ ಸಂತೋಷ್ ಅವರು, ಶ್ರೀ ನಡ್ಡಾಜಿಯವರು, ಮಾನ್ಯ ಶ್ರೀ ಯಡಿಯೂರಪ್ಪನವರು, ಮಾನ್ಯ ಶ್ರೀ ಕಟೀಲ್ ಅವರು, ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು, ಮತ್ತು ಎಲ್ಲ ಪ್ರಹ್ಲಾದ್ ಜೋಶಿ ಅವರು ಸರ್ ಅವರು, ಮತ್ತು ಎಲ್ಲ ಹಿರಿಯ ನಾಯಕರಾದ ಮಾರ್ಗದರ್ಶನದಲ್ಲಿ ಈ ಏನು ರಾಷ್ಟ್ರಕ್ಕೆ ನಿರ್ಮಾಣ ಆಗೋ ಕಾರ್ಯಕ್ರಮ ಇದೆಲ್ಲ ಬೇಗ ಬೇಗವಾಗಿ ಒಂದು ಬದಲಾವಣೆ ಏನು ತರ್ತಾ ಇದಲ್ಲ ಅದಕ್ಕೆ ನಾನು ಭಾಗಿಯಾಗಬೇಕು ಅಂತ, ಹಾಗೂ ನನ್ನದೇ ಆದ ಒಂದು ಏನು ಅನುಭವಗಳಿದೆಲ್ಲ ಅನುಭವ ಹಂಚಿಕೊಂಡು, ಮತ್ತು ಎಲ್ಲೆಲ್ಲಿ ನನ್ನ ಅವಶ್ಯಕತೆ ಇದೆ ಪಕ್ಷಕ್ಕೆ, ಪಕ್ಷ ಮತ್ತು ಪಕ್ಷದಲ್ಲಿ ಇರೋ ಕಾರ್ಯಕ್ರಮಗಳ ಬಗ್ಗೆ ಮಾಡೋಕ್ಕೆ ನಾನು ಪೂರ್ಣ ರೀತಿಯ ಒಂದು ಸಹಕಾರ ಕೋರ್ತಾ ನನ್ನ ಕೊಡುಗೆಯನ್ನು ಕೊಡ್ತಾ ಹೋಗ್ತೀನಿ ಅಲ್ಲಿಗೆ. ಮತ್ತು ಈ ಕೇವಲ ಒಂದೇ ಒಂದು ಪಕ್ಷ ಅಖಂಡ ಭಾರತವನ್ನು ಗಟ್ಟಿಯಾಗಿ ಇಟ್ಟು, ಮತ್ತು ಭಾರತ ಇತಿಹಾಸದಲ್ಲಿ ಏನು ಭಾರತದ ಒಂದು ಸ್ಥಾನಮಾನ ಇತ್ತಲ್ಲ ಅದನ್ನು ಗಟ್ಟಿಪಡಿಸೋಕ್ಕೆ ಇದು ಒಂದು ಪಕ್ಷದಿಂದಲೇ ಆಗತ್ತೆ ಹೊರತು ಇನ್ನು ಯಾವ ಪಕ್ಷದಿಂದ ಆಗಲ್ಲ. ನಾವೆಲ್ಲ ಹೆಮ್ಮೆ ಭಾರತೀಯರಾಗಿರೋದ್ರಿಂದ ನಾವು ಬದುಕಿರುವಷ್ಟು ದಿನ ಭಾರತ ಗಟ್ಟಿಯಾಗಬೇಕು, ಸಮೃದ್ಧ ಭಾರತ, ಒಂದು ಭಾರತ, ಇಡೀ ಪ್ರಪಂಚದಲ್ಲಿ ಒಂದು ಸ್ಥಾನಮಾನ ಏನು ಗಳಿಸ್ತಾ ಇದಲ್ಲ. ಈ ಸಮಯದಲ್ಲಿ ನಾವೆಲ್ಲರೂ ಪ್ರಧಾನಮಂತ್ರಿ ಮೋದಿಯವರಿಗೆ ಕೈ ಜೋಡಿಸಿ ನಾವು ಭಾರತವನ್ನು ಗಟ್ಟಿ ಮಾಡಬೇಕು. ಉಳಿದ ಆಡಳಿತ ಮತ್ತು ಇತ್ಯಾದಿಗಳು, ಜನರ ಸಮಸ್ಯೆ ಇತ್ಯಾದಿಗಳು ತನ್ನ ಪಾಡಿಗೆ ಸರಿ ಮುಂದೆ ಹೋಗ್ತಾ ಹೋಗುತ್ತೆ. ಅಲ್ಲಿಗೆ ಮೊದಲು ನಮ್ಮ ದೇಶ ಗಟ್ಟಿಯಾಗಬೇಕು, ದೇಶಕ್ಕೆ ಒಂದು ಒಳ್ಳೆಯ ಹೆಸರು ಬೇಕು, ಮತ್ತು ದೇಶ ಎಲ್ಲಕ್ಕಿಂತ ಮಜಬೂತ್ ದೇಶ ಆಗಬೇಕು ಇಡೀ ಪ್ರಪಂಚದಲ್ಲಿ ಅಂತ. ಸೊ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ನನಗೆ ಭಾಳ ಒಂದು ಇಂಥ ಒಂದು ಕಾರ್ಯದಲ್ಲಿ. ಮತ್ತು ಒಂದು ಪಕ್ಷ ಕಟ್ಟುವಾಗ ಮುಖ್ಯವಾಗಿ ಯುವಕರು ಮಹಿಳೆಯರಿಗೆ ಏನು ಈ ಪಕ್ಷದಲ್ಲಿ ಸ್ಥಾನಮಾನ ಸಿಗ್ತಾ ಇದೆಲ್ಲ ಅದಕ್ಕೆ ನೋಡಿ ನಮಗೆ ಭಾಳ ಪ್ರಭಾವಿತರ ಆಗಿದ್ದೀನಿ. ಮತ್ತು ಈ ಮುಂದೆ ಬರೋ ದಿನಗಳಲ್ಲಿ ಮಾನ್ಯ ಕಟೀಲ್ ಸರ್ ಅವರು, ಮತ್ತು ಬೊಮ್ಮಾಯಿ ಸರ್ ಅವರು, ಮತ್ತು ಪ್ರಹ್ಲಾದ್ ಜೋಶಿ ಸರ್ ಅವರು, ಬಿ ಎಲ್ ಸಂತೋಷ್ ಸರ್ ಅವರು, ಮತ್ತು ಯಡಿಯೂರಪ್ಪ ಸರ್ ಅವರು ಯಾವ ರೀತಿಯಾಗಿ ಮಾರ್ಗದರ್ಶನ ನೀಡ್ತಾರಲ್ಲ ಅದರ ಪ್ರಕಾರ ಆಗಿ ನಾನು ಏನೇ ಕೆಲಸ, ಜವಾಬ್ದಾರಿ, ದೈನಂದಿನ ಕೆಲಸ ಏನೇ ಇದ್ದರೂ ಸಹ ನನಗೆ ತಿಳುವಳಿಕೆ ಇರುವಷ್ಟು ನಾನು ನಡ್ಕೊಂಡು ಹೋಗ್ತೀನಿ ಇಲ್ಲಿಗೆ. ಸೊ ತಮ್ಮೆಲ್ಲರ ಅಪಾರ ಸಹಕಾರ ಕೇಳ್ತೀನಿ, ಹಾಗೂ ಸರ್ದು ಮಾರ್ಗದರ್ಶನ ಕೇಳ್ತೀನಿ ಸರ್. ಮತ್ತು ಹಿರಿಯರು ಕೂಡ, ಶಂಕರಪ್ಪನವರು ಕೂಡ ಇದ್ದಾರೆ, ಎಲ್ಲ ಅತ್ಯಂತ ಅನುಭವಿ ರಾಜಕಾರಣಿಗಳು ಇಲ್ಲಿ ಇದ್ದಾರೆ. ಸೊ ನನಗೂ ಸಾಕಷ್ಟು ಕಲಿಯುವಂಥ ವಿಷಯಗಳಿದೆ. ಸೊ ಇವತ್ತು ನಾನು ನಳಿನ್ ಕಟೀಲ್ ಸರ್ಗೆ ಅವರ ಅಮೂಲ್ಯ ಸಮಯನ ಕೊಟ್ಟು ನನಗೆ ಪಕ್ಷದಲ್ಲಿ ಬರಮಾಡಿಕೊಂಡಿದ್ದಕ್ಕೆ ತುಂಬ ತಮಗೆ ಧನ್ಯವಾದ ಹೇಳ್ತೇನೆ ಸರ್. ಎಷ್ಟು ಹೇಳ್ತಾರೆ ನನ್ನ ಮಾತುಗಳಲ್ಲಿ ಬಿಜೆಪಿಯ ಧ್ವಜವನ್ನು ಕೊಟ್ಟು ಶಾಲು ಬಿಜೆಪಿಯ ಶಾಲೆ ಹಾಕುವುದರ ಮೂಲಕ ಅವರನ್ನ ಪಕ್ಷಕ್ಕೆ ಸೇರ್ಪಡೆಗೊಳಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಇವರ ಜೊತೆಗೆ ಪಕ್ಷದಲ್ಲಿ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿದಂತ ಶ್ರೀ ವಿಜಯ್ ಶಾಸ್ತ್ರಿ ಭಟ್, ರಾಜ್ಯದ ಸಹ ಕಾರ್ಯದರ್ಶಿಗಳು, ಆಮ್ ಆದ್ಮಿ ಪಕ್ಷ, ಇವರು ಸೇರ್ಪಡೆ ಆಗ್ತಿದ್ದಾರೆ. ಅದೇ ರೀತಿ ಶ್ರೀ ಶರತ್ ಖಾದ್ರಿ, ಶ್ರೀ ಖಾದ್ರಿ ಶಾಮಣ್ಣನವರ ತಮ್ಮನ ಮಗ, ಇವರು ಮಾಜಿ ಮುಖ್ಯ ವಕ್ತಾರರು ಆಮ್ ಆದ್ಮಿ ಪಾರ್ಟಿ, ಇವರು ಇವತ್ತು ಪಾರ್ಟಿಗೆ ಸೇರ್ತಾ ಇದ್ದಾರೆ.
ಸಮಾಜ ಸೇವಕರಾಗಿದ್ದಂತ ಆಗಿರುವಂತಹ ಶ್ರೀ ಶಿವಶರ್ಮ ಇವರು ನಮ್ಮ ಪಕ್ಷವನ್ನ ಇವತ್ತು ಸೇರ್ತಿದ್ದಾರೆ. ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಆಮ್ ಆದ್ಮಿ ಪಕ್ಷದ ಕಾರ್ಯದರ್ಶಿಗಳಾದ ಶ್ರೀ ಆರ್ಯನ್ ಇವರು ಬಿಜೆಪಿಯನ್ನ ಸೇರ್ತಾ ಇದ್ದಾರೆ. ಬಸವನಗುಡಿ ವಿಧಾನಸಭಾ ಕ್ಷೇತ್ರ ಪ್ರಧಾನ ಕಾರ್ಯದರ್ಶಿಯಂತ ಅಂಜನ್ ರಾವ್ ಇವರು ಇವತ್ತು ಪಕ್ಷವನ್ನ ಸೇರ್ತಾ ಇದ್ದಾರೆ. ಅದೇ ರೀತಿ ಬೆಂಗಳೂರು ಮಹಾನಗರದ ಪ್ರಧಾನ ಕಾರ್ಯದರ್ಶಿ ಆಮ್ ಆದ್ಮಿ ಪಕ್ಷ ದಿಲೀಪ್ ಗೌಡ ಇವರು ಕೂಡ ಪಕ್ಷವನ್ನು ಸ್ವಾಗತ ಸೇರ್ತಾ ಇದ್ದಾರೆ. ಇವರೆಲ್ಲರಿಗೂ ನಮ್ಮ ಅಧ್ಯಕ್ಷರು ಇವತ್ತು ಧ್ವಜ ಮತ್ತು ಶಾಲು ಹಾಕುವುದರ ಮೂಲಕ ಪಕ್ಷಕ್ಕೆ ಸೇರ್ಪಡೆಗೊಳಿಸ್ತಾ ಇದ್ದಾರೆ.